ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಮನೆಯ ಹೊಸ್ತಿಲಿಗೆ ಅಪಾರವಾದ ಮಹತ್ವವಿದೆ. ಮನೆಯ ಮುತ್ತೈದೆಯರು ಪ್ರತಿನಿತ್ಯ ಹೊಸ್ತಿಲಿಗೆ ಪೂಜೆಯನ್ನು ಮಾಡುತ್ತಾರೆ. ಹೂ, ರಂಗೋಲಿ, ದೀಪಗಳನ್ನು ಬೆಳಗುತ್ತಾರೆ. ಮನೆಯಲ್ಲಿ ಹಿರಿಯರೇನಾದರೂ ಇದ್ದಲ್ಲಿ ಕಿರಿಯರಿಗೆ ಹೊಸ್ತಿಲನ್ನು ತುಳಿಯಬಾರದೆಂದು ಆಗಾಗ ಎಚ್ಚರಿಸುತ್ತಿರುತ್ತಾರೆ. ಹೊಸ್ತಿಲ ಮೇಲೆ ಕುಳಿತು ಹರಟೆ ಹೊಡೆಯುವುದು, ತಲೆ ಬಾಚುವುದು ಇತ್ಯಾದಿ ಕೆಲಸಗಳನ್ನು ಮಾಡುವುದು ಸಹ ನಿಷಿದ್ಧವಾಗಿದೆ. ಹಾಗಾದರೆ ಹೊಸ್ತಿಲಿಗೆ ಏಕೆ ಇಷ್ಟು ಮಹತ್ವವಿದೆ? ಹೊಸ್ತಿಲ ಪೂಜೆಯನ್ನು ದಿನನಿತ್ಯ ಮಾಡಬೇಕೆ ಅಥವಾ ಹಬ್ಬ ಹರಿದಿನಗಳಂದು ಮಾಡಿದರೆ ಸಾಕೆ? ಇತ್ಯಾದಿ ಪ್ರಶ್ನೆಗಳಿಗೆ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಕುತೂಹಲಭರಿತ ಮಾಹಿತಿಗಳನ್ನು ಉತ್ತರವಾಗಿ ತಿಳಿದುಕೊಳ್ಳೋಣ. ಆತ್ಮೀಯರೇ, ಹೊಸ್ತಿಲಿನಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವಿರುತ್ತದೆ. ಲಕ್ಷ್ಮೀದೇವಿಯವರ ಸನ್ನಿಧಾನ ಶುದ್ಧವಾಗಿದ್ದಲ್ಲಿ ಮನೆಯಲ್ಲಿ ಧನಾಗಮನವಾಗುತ್ತದೆ. ಹಾಗಾಗಿಯೇ ಮನೆಯಿಂದ ಹೊರಗಡೆ ಮತ್ತು ಒಳಗಡೆ ಬರುವಾಗ ಹೊಸ್ತಿಲನ್ನು ಕಾಲಿನಿಂದ ತುಳಿಯಬಾರದು. ನರಸಿಂಹಾವತಾರದಲ್ಲಿ ಮಹಾವಿಷ್ಣು ದೇವರು ಭಕ್ತ ಪ್ರಹ್ಲಾದನ ತಂದೆಯಾದ ರಕ್ಕಸ ಹಿರಣ್ಯಕಶ್ಯಪವನ್ನು ಮುಸ್ಸಂಜೆಯ ವೇಳೆಯಲ್ಲಿ ಹೊಸ್ತಿಲ ಮೇಲೆಯೇ ಸಂಹರಿಸಿದ್ದರು. ರಕ್ಕಸನ ಸಂಹಾರದ ನಂತರ ಕೋಪೋದ್ರಿಕ್ತರಾದಂತಹ ನರಸಿಂಹಸ್ವಾಮಿಯನ್ನು ಶಾಂತಗೊಳಿಸಲು ಮಹಾಲಕ್ಷ್ಮಿ ದೇವಿಯೇ ಆಗಮಿಸಬೇಕಾಯಿತು. ಮಹಾಲಕ್ಷ್ಮಿ ದೇವಿಯವರ ಆಗಮನದ ನಂತರ ಶಾಂತಗೊಂಡಂತಹ ದೇವರು ಲಕ್ಷ್ಮೀ ನರಸಿಂಹರಾದರಂತೆ. ನಮ್ಮ ನಂಬಿಕೆಗಳ ಪ್ರಕಾರ ಮಹಾಲಕ್ಷ್ಮೀ ದೇವಿ ಪ್ರಸನ್ನರಾದಾಗ ಯಾವಾಗಲೂ ಸಂಚಾರವನ್ನು ಮಾಡುತ್ತಿರುತ್ತಾರೆ. ಯಾರ ಮನೆ ಬಾಗಿಲಿನ ಹೊಸ್ತಿಲು ಸ್ವಾಗತ ಕೋರುವ ರೀತಿಯಲ್ಲಿ ಅಲಂಕೃತವಾಗಿರುತ್ತದೆಯೋ ಅದೇ ಮನೆಗೆ ಮಹಾಲಕ್ಷ್ಮೀ ದೇವಿಯವರ ಆಗಮನವಾಗುತ್ತದೆ. ಅಂತಹ ಮನೆಯಲ್ಲಿಯೇ ಮಂಗಳ ಕಾರ್ಯಗಳು ಹಾಗೂ ಸುಖ ಸಮೃದ್ಧಿಗಳೆಲ್ಲವೂ ಒದಗಿ ಬರುತ್ತವೆ. ಅಷ್ಟು ಮಾತ್ರವಲ್ಲದೆ ಹೊಸ್ತಿಲು ಪೂಜೆ ಮಾಡುವವರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ಪ್ರವೇಶ ಮಾಡುವುದಕ್ಕಾಗುವುದಿಲ್ಲ. ಮನೆಯ ಹೆಣ್ಣು ಮಕ್ಕಳು ಮಹಾಲಕ್ಷ್ಮೀ ದೇವಿಯ ಸ್ವರೂಪವೇ ಆಗಿರುತ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳೇ ಹೊಸ್ತಿಲನ್ನು ಪೂಜಿಸುವುದರ ಮೂಲಕ ಮಹಾಲಕ್ಷ್ಮೀ ದೇವಿಯ ಸ್ವಾಗತವನ್ನು ಕೋರಬೇಕು. ಹೊಸ್ತಿಲ ಪೂಜೆಯನ್ನು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡದೆ ಪ್ರತಿನಿತ್ಯವೂ ಮಾಡಬೇಕು. ಮುತ್ತೈದೆಯರು ಬೆಳಗಿನ ಜಾವ ಎಲ್ಲ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಕೋಣೆಯ ಹೊಸ್ತಿಲು ಹಾಗೂ ಮುಖ್ಯದ್ವಾರದ ಹೊಸ್ತಿಲನ್ನು ಚೆನ್ನಾಗಿ ತೊಳೆಯಬೇಕು. ನಂತರ ಮಡಿ ಬಟ್ಟೆಯಲ್ಲಿಯೇ ಅದನ್ನು ಒರೆಸಬೇಕು. ನಂತರ ಹೊಸ್ತಿಲಿಗೆ ಅರಿಶಿನ, ಕುಂಕುಮಗಳನ್ನು ಹಚ್ಚಿ ರಂಗೋಲಿಯನ್ನು ಹಾಕಬೇಕು. ಹೊಸ್ತಿಲ ಮೇಲೆ ಸುಗಂಧಭರಿತ ಹೂಗಳನ್ನು ಇಟ್ಟು ಧೂಪ ಅಥವಾ ಮಂಗಳ ದ್ರವ್ಯಗಳಿಂದ ಹೊಸ್ತಿಲನ್ನು ಪೂಜಿಸಬೇಕು. ಅನಂತರ ಹೊಸ್ತಿಲಿಗೆ ನಮಸ್ಕರಿಸಬಹುದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ಅಭಿವೃದ್ಧಿ ಹಾಗೂ ಸುಖ ಸಮೃದ್ಧಿಗಳು ಒದಗಿ ಬರುತ್ತವೆ. ಹೊಸ್ತಿಲ ಪೂಜೆಯನ್ನು ಕೇವಲ ಮುತ್ತೈದೆಯರು ಮಾತ್ರ ಮಾಡಬೇಕೆಂದೇನಿಲ್ಲ, ಕನ್ಯೆಯರೂ ಸಹ ಮಾಡಬಹುದು. ಮನೆಯ ಹೊಸ್ತಿಲು ಯಾವಾಗಲೂ ಬೋಳಾಗಿರಬಾರದು, ಕಸ ಕಡ್ಡಿಗಳಿಂದ ಅದು ತುಂಬಿರಬಾರದು. ಮನೆಯ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನು ಹೊಸ್ತಿಲ ಮೇಲೆ ಇರಿಸಬಾರದು. ಅಷ್ಟು ಮಾತ್ರವಲ್ಲದೆ ಹೊಸ್ತಿಲ ಪೂಜೆ ಮಾಡುವುದರಿಂದ ಯಮ ಅಥವಾ ಮೃತ್ಯು ಹೊಸ್ತಿಲನ್ನು ದಾಟಿ ಒಳಪ್ರವೇಶಿಸುವುದಿಲ್ಲ ಎಂದು ಶಾಸ್ತ್ರಗಳೇ ಉಲ್ಲೇಖಿಸುತ್ತವೆ. ಈ ಎಲ್ಲ ರೀತಿಯ ಕಾರಣಗಳಿಂದಾಗಿಯೇ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಹೊಸ್ತಿಲಿನ ಪೂಜೆಯನ್ನು ಪ್ರಾಮುಖ್ಯತೆಯಿಂದ ಮಾಡಿಕೊಂಡು ಬಂದಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳು ದಿನನಿತ್ಯವೂ ಹೊಸ್ತಿಲನ್ನು ತೊಳೆದು ಪೂಜೆಯನ್ನು ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವೇ ತುಲನೆ ಮಾಡಿ ನೋಡಿ ಎಂದು ಸಲಹೆಯನ್ನು ನೀಡುತ್ತಾ, ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.